ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಳಲನವಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. 43ನೇ ಪದ್ಯ ಹರಿಭಕ್ತಿ ಸಾರದಲ್ಲಿ. ನಿನ್ನ ಸತಿಗಳು ಪಿದದು ರಾತ್ಮನ ಬೆನ್ನಿನಲ್ಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ ದಯಾಪರ ಮೂರ್ತಿ ಎಂದೆನುತ ನಿನ್ನ ಭಜಿಸಿದ ಸಾರ್ವಭೌಮರಿಗಿನ್ನು ಇಹ ಪರ ಉಂಟು ಸದ್ಗುಣ ರನ್ನ ಸರಿ ಸಂಪನ್ನ ರಕ್ಷಿಸು ನಮ್ಮ ನನವರತ. ನಿನ್ನ ಸತಿಗಳು ಪಿದ ನಿನ್ನ ಪತ್ನಿಯಾಗಿರುವಂತಹ ಸೀತಾದೇವಿಯನ್ನು ಕೆಣಕಿದಂತಹ ದುರಾತ್ಮನಾದಂತಹ ರಾವಣನ ಬೆನ್ನಿನಲ್ಲಿ ಬಂದವನ ಅವನ ತಮ್ಮನಾಗಿ ಹುಟ್ಟಿದವನ ಕರುಣದಿ ಮನ್ನಿಸಿದ ಕಾರಣ ಅಂದರೆ ವಿಭೀಷಣನನ್ನು ಕರುಣ ಶರಣಾತನಾಗಿ ಬಂದಂತಹ ವಿಭೀಷಣನನ್ನು ಶತ್ರುವಿನ ತಮ್ಮ ಅಂತ ತಿಳಿದುಕೊಳ್ಳದೆ ಅವನ ರಕ್ಷಣೆ ಮಾಡಿದೆಯಲ್ಲಪ್ಪ ಪರಮಾತ್ಮ. ದಯಾಪರಮೂರ್ತಿ ನೀನು, ದಯಾ ಸಮುದ್ರನಾಗಿದ್ದೆ ಪರಮಾತ್ಮ ಎಂದೆನುತ್ತ ನಿನ್ನ ಭಜಿಸಿದ ಸಾರ್ವಭೌಮರಿಗೆ. ಯಾರು ನಿನ್ನನ್ನು ಭಕ್ತಿಯಿಂದ ಭಜಿಸುತ್ತಾರೆ ಅಂಥವರಿಗೆ ಇಹಪರ ಉಂಟು, ಅಂಥವರಿಗೆ ಪರಮಾತ್ಮ ಇಹದಲ್ಲಿಯೂ ಸಂತೋಷವನ್ನು ಕೊಡ್ತಾನೆ, ಪರದಲ್ಲಿಯೂ ಸಂತೋಷ ಕೊಡ್ತಾನೆ. ಸದ್ಗುಣರನ್ನು ಅನಂತ ಕಲ್ಯಾಣ ಗುಣಗಳ ಸಂಪನ್ನನಾಗಿದ್ದೆ ಪರಮಾತ್ಮ ನೀನು, ಸಿರಿಯರ ಸಂಪನ್ನ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ನೀನು, ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಬೇಕಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಈ ಇದರಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮ ದಯಾ ಸಮುದ್ರ ಜೊತೆಗೆ ಕ್ಷಮಾ ಸಮುದ್ರ ಆಗಿದ್ದಾನೆ. ಅವರು ಹೇಳ್ತಾ ಇದ್ದಾರೆ ಶ್ರೀರಾಮ ಅವತಾರ ತೆಗೆದುಕೊಂಡಾಗ ಪರಮಾತ್ಮ ಸೀತಾದೇವಿ ನೋಡ್ರಿ, ಸೀತಾದೇವಿಯನ್ನು ರಾವಣ ಅಪಹರಿಸ್ತಾನೆ, ಅಶೋಕವನದಲ್ಲಿಟ್ಟು ಬೇಕಾದಷ್ಟು ಪ್ರಯತ್ನ ಮಾಡ್ತಾನೆ ಅವಳನ್ನು ಮೆಚ್ಚಿಸಬೇಕು ಅಂತ ಹೇಳಿ. ಕೊನೆಗೆ ಶ್ರೀರಾಮ ಬಂದು ಲಂಕೆಯನ್ನು ಆಕ್ರಮಿಸಿ ಅವನನ್ನು ಸಂಹಾರ ಮಾಡಿದ ಕಥೆ ಎಲ್ಲರಿಗೂ ಗೊತ್ತಿದೆ. ಇಂತಹ ಪರಮಪಾತಕಿಯಾಗಿರುವಂತಹ ರಾವಣನ ತಮ್ಮ ವಿಭೀಷಣ, ಆದರೆ ಅವನು ನೋಡ್ರಿ ಅವನು ಮಹಾಪಾತಕಿ, ಇವನು ಸಾತ್ವಿಕ ಪರಮ ಸಾತ್ವಿಕ ಅಂತ ಇದ್ದಾರೆ. ಅಂತಹ ಸಾತ್ವಿಕನಾಗಿರುವಂತಹ ವಿಭೀಷಣನನ್ನು ವಿಭೀಷಣ ರಾವಣನ ತಪ್ಪನ್ನು ತಿದ್ದಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ, ಆ ಪ್ರಯತ್ನ ಎಲ್ಲ ವಿಫಲವಾದ ಮೇಲೆ ಶ್ರೀರಾಮನಿಗೆ ಶರಣು ಹೊಂದಿದ. ನೋಡ್ರಿ ತನ್ನ ಪತ್ನಿಯನ್ನು ಕೆಣಕಿದಂತಹ ರಾವಣನ ತಮ್ಮ ಅಂಥೇಳಿ ಗೊತ್ತಿದೆ ಪರಮಾತ್ಮನಿಗೆ, ಇದನ್ನು ನೋಡಿಲ್ಲ, ಅವನ ಭಕ್ತಿಯನ್ನು ನೋಡಿದ್ದಾನೆ, ನೋಡಿ ಅವನನ್ನು ಸ್ವೀಕರಿಸ. ಇದೇ ಪರಮಾತ್ಮನ ಕ್ಷಮಾಗುಣ. ಕಾರುಣ್ಯ ಸಾಗರ ಕರುಣಾ ಸಮುದ್ರ, ಇದೇ ಉದಾಹರಣೆ ಕೊಡ್ತಾ ಇದ್ದೆ. ನೋಡ್ರಿ ಪರಮಾತ್ಮ ಇಷ್ಟು ಇದಿದ್ದಾನೆ, ಅವನು ಪಕ್ಷಪಾತವನ್ನು ಎಂದೂ ಮಾಡೋದಿಲ್ಲ. ಇವನು ನನ್ನವನು, ಇವನು ಉದ್ಧಾರ ಮಾಡ, ಇವನು ಶತ್ರು ಪಕ್ಷದವನು, ಹೇಗೆ ಇದ್ರು ಈ ರೀತಿಯಾಗಿ ಎಂದೂ ಮಾಡೋದಿಲ್ಲ. ಇದನ್ನೇ ಕನಕದಾಸರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಪಕ್ಷಪ ಇತ್ಯಾದಿ ಆ ದೋಷಗಳು ಅವನಲ್ಲಿ ಇಲ್ಲೇ ಇಲ್ಲ, ಅವನು ಮಾಡುವುದೇ ಇಲ್ಲ. ಕೇವಲ ತಪ್ಪನ್ನು ಕ್ಷಮಿಸಲಿಲ್ಲ, ಕ್ಷಮಿಸೋದಷ್ಟೇ ಅಲ್ಲದೆ ಅವನನ್ನು ಭಕ್ತನನ್ನಾಗಿ ಸ್ವೀಕಾರ ಮಾಡಿದ್ದಾನೆ, ಅಷ್ಟೇ ಅಲ್ಲ ಮುಂದೆ ಲಂಕಾಧಿಪತಿಯನ್ನಾಗಿ ಮಾಡಿದ್ದಾನೆ. ರಾಜ್ಯಾಭಿಷೇಕ ಮೊದಲೇ ಮಾಡಿಬಿಟ್ಟಿದ್ದಾನೆ, ಆಮೇಲೆ ಲಂಕಾಧಿಪತಿಯನ್ನಾಗಿ ಮಾಡ್ತಾನೆ. ಅದರಿಂದ ಇದೇ ಪರಮಾತ್ಮನ ಭಕ್ತವಾತ್ಸಲ್ಯತೆಯನ್ನು ತೋರಿಸ್ತಾ ಇದೆ. ಅದರಿಂದ ಶರಣಾಗತರನ್ನು ಸ್ವೀಕರಿಸುವುದು ಪರಮಾತ್ಮನ ವ್ರತ ಅವನು ತಾನೇ ಹೇಳ್ಕೊಂಡಿದ್ದಾನೆ, ರಾಮಾಯಣದಲ್ಲಿ ಬರ್ತಾ ಇದೆ. ಯಾರು ನನಗೆ ಶರಣು ಬರ್ತಾರೆಯೋ ಅವರನ್ನು ನಾನು ಸ್ವೀಕಾರ ಮಾಡ್ತೇನೆ, ಅದೇ ನನ್ನ ವ್ರತ ಅಂತ ಹೇಳ್ತಾರೆ. ಇದೇ ಪರಮಾತ್ಮನ ಭಕ್ತಾಪರಾದ ಸಹಿಷ್ಣುತೆಯನ್ನು ತೋರಿಸ್ತಾ ಇದೆ. ಸಿರಿ ಸಂಪನ್ನ ಅಂತ ಇದ್ದಾರೆ, ಲಕ್ಷ್ಮೀಪತಿಯಾಗಿದ್ದಾನೆ ಪರಮಾತ್ಮ, ಲಕ್ಷ್ಮೀದೇವಿ ಜೊತೆಗೇ ಯಾವಾಗಲೂ ಇರ್ತಾನೆ.
ಲಕ್ಷ್ಮಿಯನ್ನು ಬಿಟ್ಟು ಎಂದೂ ಇರೋದಿಲ್ಲ. ಅಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಪ್ಪ. ನಿನ್ನಿಂದಲೇ ಇಹದಲ್ಲಿಯೂ ಸುಖ ಇದೆ, ಪರದಲ್ಲಿಯೂ ಸುಖ ಇದೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಪ್ಪ. ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಎಷ್ಟು ಸುಂದರವಾಗಿ ಪರಮಾತ್ಮನ ಕಲ್ಯಾಣ ಗುಣಗಳನ್ನು ಹೇಳುತ್ತಾ, ಪರಮಾತ್ಮ ನಿರ್ದೋಷನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ದಯಾ ಸಮುದ್ರನಾಗಿದ್ದಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಈ ಸಮಯದಲ್ಲಂತೂ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಹೆದರೋ ಅವಶ್ಯಕತೆ ಇಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೇ ಕೇಳಲಿ. ನಾವು ದಯಾಸಮುದ್ರನಾಗಿರುವಂತಹ, ಕರುಣಾಸಮುದ್ರನಾಗಿರುವಂತಹ, ಭಕ್ತವತ್ಸಲನಾಗಿರುವಂತಹ ಪರಮಾತ್ಮನನ್ನು ನಂಬಿದ್ದೇವೆ, ಅವನಿಗೆ ಶರಣು ಹೋಗಿದ್ದೇವೆ. ಆ ಪರಮಾತ್ಮ, ಶರಣಾಗತ ರಕ್ಷಕನಾದಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ನೋಡ್ರಿ, ವಿಭೀಷಣನಷ್ಟೇ ಅಲ್ಲ, ಗುಹನನ್ನು ರಕ್ಷಣೆ ಮಾಡಿದ್ದಾನೆ, ಶರಭಂಗನ ರಕ್ಷಣೆ ಮಾಡಿದ್ದಾನೆ, ಶಬರಿಯನ್ನು, ಎಲ್ಲರನ್ನು ರಕ್ಷಣೆ ಮಾಡಿಲ್ಲೇನು, ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವುದನ್ನು ನೆನಪಿಟ್ಕೊಂಡು ಯಾವುದಕ್ಕೂ ಹೆದರಬೇಕಾಗಿಲ್ಲ. ನಾವು ಪರಮಾತ್ಮನ ನಂಬಿದ್ದೇವೆ, ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವುದನ್ನು ನೆನಪಿಟ್ಕೊಳ್ಳಿ. ವೀರ ರಾವಣನೊಡನೆ ಹೋರಿದ ವೀರ ರಗ್ಗದ ಕಪಿಗಳವರೊಳು, ಮಾರುತನ ಮಗನೇನು ಧನ್ಯನು ಬ್ರಹ್ಮಪಟ್ಟದಲೇ. ಸೇರಿಸಿದೆ ನಿನ್ನಂತೆ ಕೊಡುವ ಉದಾರಿ ಯಾವನು ತ್ರಿಜಗದೊಳಗ, ಕಾರಣದಿ ನಂಬಿದೆನು ರಕ್ಷಿಸು ನಮ್ಮ ನನವರತ. ಮಹಾವೀರನಾಗಿರುವಂತಹ ರಾವಣನೊಡನೆ ಎಲ್ಲ ಕಪಿಗಳು ಹೋರಾಡಿದ್ದಾರೆ. ಅದರಲ್ಲಿ ವಾಯುಪುತ್ರನಾಗಿರುವಂಥ ಹನುಮಂತ ಎಷ್ಟು ಧನ್ಯನಪ್ಪ, ನಮ್ಮ ಕೈಯಲ್ಲಿ ಹೇಳಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ಬ್ರಹ್ಮಪಟ್ಟವನ್ನು ಕಟ್ಟಿಕೊಟ್ಟಿದೆ. ಮುಂದಿನ ಕಲ್ಪಕ್ಕೆ ಅವರೇ ಬ್ರಹ್ಮದೇವರಾಗ್ತಾ ಇದ್ದಾರೆ. ನಿನ್ನಂತಹ ಉದಾರಿಗಳು ಕರುಣಾಸಮುದ್ರರು ಬೇರೆ 3 ಲೋಕದಲ್ಲಿ, 14 ಲೋಕದಲ್ಲಿ ಮತ್ತೆ ಯಾರೂ ಇಲ್ಲವೇ ಇಲ್ಲ. ಆ ಕಾರಣದಿಂದ ಪರಮಾತ್ಮ ನಾನು ನಿನ್ನನ್ನು ನಂಬಿದ್ದೇನೆ, ಆ ಕಾರಣದಿಂದ ನಂಬಿದ್ದೇನು ಅಂತ ಹೇಳ್ತಾರೆ. ಆ ಕಾರಣದಿಂದ ನನ್ನ ದಯಾಸಮುದ್ರನಾಗಿದ್ದಿ, ಕರುಣಾಸಮುದ್ರನಾಗಿದ್ದಿ, ಅತ್ಯಂತ ಉದಾರಿಯಾಗಿದ್ದಿ ಅಂತ ಹೇಳಿ ನಾನು ನಿನ್ನನ್ನು ನಂಬಿದ್ದೇನೆ. ಆದ್ದರಿಂದ ಪರಮಾತ್ಮ ನನ್ನನ್ನು ಯಾವಾಗಲೂ ರಕ್ಷಣೆ ಮಾಡಪ್ಪ, ಎಲ್ಲ ಕಾಲದಲ್ಲಿಯೂ ನನ್ನನ್ನು ರಕ್ಷಣೆ ಮಾಡು. ಇಲ್ಲಿ ರಾಮಾಯಣದಲ್ಲಿ ಕಪಿಗಳ ಸಾಧನೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಾಯುದೇವರ ಹಿರಿಮೆಯನ್ನು ಇಲ್ಲಿ ಹೇಳ್ತಾರೆ. ನೋಡ್ರಿ, ರಾವಣ ಮಹಾವೀರ, ಬ್ರಹ್ಮದೇವರ ವರ ಇತ್ತು ಅವನಿಗೆ, ಈಶ್ವರನ ವರವೂ ಇತ್ತು. ಇವರೆಲ್ಲ ಕಪಿಗಳು ಸಾಮಾನ್ಯರಲ್ಲ, ಸಾಮಾನ್ಯವಾದ ಕಪಿಗಳು. ಆದರೆ ಇವರಿಗೆ ಬ್ರಹ್ಮವರ ಶಿವವರ ಇರಲಿಲ್ಲ. ಅದನ್ನು ಗಮನಕ್ಕೆ ತಾರದ ಯಾವ ಕಪಿಗಳು ಇದನ್ನು ಗಮನಕ್ಕೆ ತಂದಿಲ್ಲ. ಒಂದೇ ಒಂದು ರಾಮನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು, ಆ ರಾಮನನ್ನು ನಂಬಿಕೊಂಡು ಪರಮಾತ್ಮನ ಸೇವೆ ಮಾಡಬೇಕು ಅಂತ ಹೇಳಿ ಬದ್ಧ ಕಂಕಣರಾಗಿ ಅಲ್ಲಿ ಯುದ್ಧ ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ನನ್ನ ಹತ್ರ ಏನೂ ಇಲ್ಲ, ನನಗಾಗುತ್ತೋ ಇಲ್ಲೋ, ಅವ್ರಿಗೆ ಅಷ್ಟಿದೆ, ಇದೆಲ್ಲ ನಂಬೇಡಿ, ನಾವು ಪರಮಾತ್ಮನ ನಂಬಿದ್ದೇವೆ, ಪರಮಾತ್ಮ ನಮಗೆ ಸಹಾಯ ಮಾಡಿಯೇ ಮಾಡ್ತಾನೆ. ಇದನ್ನು ಹೇಳಬೇಕಾಗಿದೆ ದಾಸರಿಗೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ, ಅದರಲ್ಲಿ ಶ್ರೇಷ್ಠಾಗ್ರೇಸನ ಕಪಿಗಳಲ್ಲಿ ಶ್ರೇಷ್ಠಾಗ್ರೇಸರನಾಗಿರುವಂತಹ ಅಗ್ರಸನಾಗಿರುವಂತಹ ಹನುಮಂತ ಜೀವೋತ್ತಮ ಆತ. ವಾನರೋತ್ತಮ ಅಷ್ಟೇ ಅಲ್ಲ, ಜೀವೋತ್ತಮನಾಗಿದ್ದಾನೆ ಅಂಥವನು. ನೋಡ್ರಿ, ಪರಮಾತ್ಮನ ಸೇವೆಯನ್ನು ಮಾಡಿದ್ದಾನೆ. ಇದನ್ನು ನೆನಪಿಟ್ಕೊಂಡು ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಯೇ ಯಥಾಂ ಮಾಂ ಪ್ರಪದ್ಯಂತೆ ತಾಂ ಸ್ತತೈವ ಭಜಾಮ್ಯಹಂ. ಯಾರು ನನ್ನನ್ನು ಯಾವ ರೀತಿಯಿಂದ ಸೇವೆ ಮಾಡ್ತಾರೆಯೋ ಅದೇ ರೀತಿಯಾಗಿ ಫಲ ಕೊಡು. ಪರಮಾತ್ಮ ಏನು ಮಾಡ್ತಾನೋ ಏನು,
ಅಂದರೆ ಹಾಗೆ ಮಾಡ್ತಾನೆ. ಇಲ್ಲ, ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ, ನಾನು ಅವನ ನಂಬಿದ್ದೇನೆ ಅಂದರೆ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಅದರಿಂದ ಪರಮಾತ್ಮನ ನಂಬಿಕೊಂಡು ಮಾಡಿದಾಗ ಆ ಸೇವೆಯು ಸಾರ್ಥಕವಾಗುತ್ತೆ, ಪರಮಾತ್ಮನ ಅನುಗ್ರಹವೂ ಆಗುತ್ತೆ. ಇದರಿಂದ ಇದನ್ನು ನೆನಪಿಟ್ಟುಕೊಂಡು ನೋಡ್ರಿ, ಪರಮಾತ್ಮನ ಅನುಗ್ರಹದಿಂದ ಹನುಮಂತ ಸಮುದ್ರವನ್ನೇ ಲಂಘಿಸಿದ್ದ. ಸೀತೆಗೆ ಅಲ್ಲಿ ಸೀತೆಯನ್ನು ಭೇಟಿಯಾಗಿ ಸೀತೆಗೆ ಉಂಗುರವನ್ನು, ರಾಮನ ಉಂಗುರವನ್ನು ಕೊಟ್ಟು ಅವಳು ಕೊಟ್ಟಂತಹ ಚೂಡಾಮಣಿಯನ್ನು ತೆಗೆದುಕೊಂಡು ಸುಮ್ಮನೆ ಕೂತ್ಕೊಂಬಾರ್ದ, ಎಷ್ಟು ಹೇಳಿದಾರೆ ಅಷ್ಟು ಕೆಲಸ ಮಾಡಬೇಕು ಅಂತ ಇಡೀ ಅಶೋಕವನವನ್ನು ಕೆಡಿಸಿದ್ದ. ಅಲ್ಲಿ ಯುದ್ಧಕ್ಕೆ ಬಂದಂಥ ರಾವಣನ ಮಗನಾಗಿರುವಂಥ ಅಕ್ಷಯ ಕುಮಾರನ ಸಂಹಾರ ಮಾಡಿದ. ಕೊನೆಗೆ ಬ್ರಹ್ಮಾಸ್ತ್ರಕ್ಕೇನು ಸಿಗಲಿಲ್ಲ, ಆ ರೀತಿಯನ್ನು ಸಿಕ್ಕಾಕೊಂಡು ರಾವಣನಿಗೆ ರಾಮನ ಇದನ್ನು ಮುಟ್ಟಿಸ್ಬೇಕಲ್ಲ ದೂತನಾಗಿ ಬಂದದ್ದರಿಂದ. ಅದಕ್ಕೋಸ್ಕರ ಸಿಕ್ಕಂತೆ ನರ್ತನೆ ಇದು ವರ್ತಿಸುತ್ತಾ, ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಂತೆ ವರ್ತನೆ ಮಾಡುತ್ತಾ ರಾಮನನ್ನು ಸಂದರ್ಶನ ಮಾಡಿ ಅಲ್ಲಿಯೋ ನಾನು ರಾಮನ ದೂತ, ನಾನೇನು ಕಡಿಮೆ, ಇವನಿಗೆ ಆಸನ ಏನೂ ಕೊಟ್ಟಿಲ್ಲ, ನಿನ್ನ ಆಸನ ನನಗೆಲ್ಲ ಬೇಕಾಗಿದೆ ಅಂತ ಹೇಳಿ ತನ್ನ ಬಾಲದಿಂದಲೇ ಆ ರಾವಣನ ಸಿಂಹಾಸನಕ್ಕಿಂತ ಎತ್ತರವಾದ ಆಸನದಲ್ಲಿ ಕುಳಿತಿದ್ದಾನೆ. ಕುಳಿತುಕೊಂಡು ರಾಮದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಅವನು ಎದುರಿಗೂ ಕೂತಿಲ್ಲ, ನೀನೇನಂತ ಹೇಳಿ ಸ್ವಲ್ಪ ಸೈಡಿಗೆ ಕೂತಿದ್ದಾನೆ. ಹೀಗೆ ಕೂತು ಲಂಕಾಪಟ್ಟಣವನ್ನೇ, ಅಂದರೆ ರಾಮದೂತನಿಗೆ ಇಷ್ಟು ಶಕ್ತಿ ಇದೆ ಅಂತಂದರೆ ರಾಮನಿಗೆ ಎಷ್ಟು ಶಕ್ತಿ ಇರಬೇಕು ಕಲ್ಪನೆ ಮಾಡುವಂತೆ. ಸುಂದರಕಾಂಡದಲ್ಲಿ ಬರ್ತಾ ಇದೆ, ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇತವೇಶ್ವರಂ. ನಾನು ಯಾರಂತ ಗೊತ್ತೇನೋ ಮಹಾರಾಯ, ನಾನು ರಾಮಚಂದ್ರನ ದೂತ, ನಿನ್ನ ಕುಲಕ್ಷಯ ಮಾಡೋದಕ್ಕೋಸ್ಕರನೇ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದೆ. ಇದು ನೋಡಿ, ಪರಮಾತ್ಮನ ಸೇವೆ ಮಾಡುವುದರಲ್ಲಿ ಶ್ರೇಷ್ಠನಾದಂತಹ ವಾಯುದೇವರು ಪರಮ ಭಾಗವತೋತ್ತಮರು ಅವರು, ವಾನರೋತ್ತಮ ಜೀವೋತ್ತಮ ಅದರ ಜೊತೆಗೆ ಭಾಗವತೋತ್ತಮರು ಆಗಿದ್ದಾರೆ. ಗೀತೆಯಲ್ಲಿ ಪರಮಾತ್ಮ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ. ತಾತ್ಪರ್ಯ ನಿರ್ದು ಶ್ರೀಮದಾಚಾರ್ಯ ಹೇಳ್ತಾರೆ, ಯಥಾ ಯಥಾ ವಿಷ್ಣು ಪರಶ್ಚಿದಾತ್ಮ ತಥಾ ತಥಾ ಹ್ಯಸ್ಯ ಗತಿ ಪರತ್ರ. ಸೇವೆಗೆ ತಕ್ಕಂತೆ ಫಲ ಕೊಡುವವನು ಪರಮಾತ್ಮ, ಹೆಚ್ಚು ಕಡಿಮೆ ಮಾಡೋದಿಲ್ಲ. ಇವರು ನನ್ನವರು, ಸ್ವಲ್ಪ ಸೇವೆ ಮಾಡಿದ್ರು ಜಾಸ್ತಿ ಕೊಡೋಣ, ಇವರು ಬೇರೆಯವರು ಎಷ್ಟು ಸೇವೆ ಮಾಡೋ, ಹೀಗೆ ಪರಮಾತ್ಮ ಎಂದೂ ಮಾಡೋದಿಲ್ಲ. ಅವರವರ ಸೇವೆಗೆ ತಕ್ಕಂಥ ಫಲವನ್ನು ಕೊಡ್ತಾನೆ ಪರಮಾತ್ಮ. ವಾಯುದೇವರ ಸೇವೆಗೆ ಏನು ಕೊಟ್ಟಿದ್ದಾನೆ? ಬ್ರಹ್ಮ ಪದವಿಯನ್ನು ಕೊಟ್ಟಿದ್ದಾನೆ. ಮುಂದೆ ಬ್ರಹ್ಮದೇವರಾಗೋರು ಇವರು. ಬ್ರಹ್ಮ ಪದವಿ ಯಾಕೋ ಹನುಮಂತ ಇಸ್ಕೊಂಡ ಹನು, ಯಾಕೆ ಅಂದರೆ ಪರಮಾತ್ಮನ ಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಸಿಗ್ತದೆ. ಪರಮಾತ್ಮನ ಸೇವೆಗೆ ಅವಕಾಶ ಇನ್ನೂ ಹೆಚ್ಚಿಗೆ ಸಿಕ್ಕತ್ತೆ ಅಂಥೇಳಿ ಆ ಬ್ರಹ್ಮ ಪದವಿಯನ್ನು ತೆಗೆದುಕೊಂಡ್ರೆ ಹೊರತು ಅಲ್ಲಿ ಮೆರಿಬೇಕು ಅಂಥೇಳಿ ತೆಗೆದುಕೊಂಡಿಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ ರಾಮಾಯಣದಲ್ಲಿ, ಸೋಯಂ ನವವ್ಯಾಕರಣಾರ್ಥವೇತ್ತ ಬ್ರಹ್ಮ ಭವಿಷ್ಯತ್ಯಪ್ಪಿ ತೇ ಪ್ರಸಾದ. ಪರಮಾತ್ಮನ ಅನುಗ್ರಹದಿಂದ ವಾಯುದೇವರಿಗೆ ಬ್ರಹ್ಮ ಪದವಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ನೋಡ್ರಿ, ಸಾಮಾನ್ಯ ದೂತನಲ್ಲ ಇವನು ರಾಮಚಂದ್ರ. ನೋಡ್ರಿ, ಸಮುದ್ರವನ್ನು ಲಂಘಿಸಿ ಸೀತೆಯ ಉಂಗುರವನ್ನು, ಸೀತೆಗೆ ಪರಮಾತ್ಮನ ಉಂಗುರವನ್ನು ಕೊಟ್ಟು ಆಕೆಯಿಂದ ಚೂಡಾಮಣಿಯನ್ನು ತಂದು ಅಕ್ಷಯ ಕುಮಾರನ ಇದು ಮಾಡಿ ಅಶೋಕವನವನ್ನೆಲ್ಲ ನಾಶಪಡಿಸಿ ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಂತೆ ನರ್ತನೆ ಮಾಡಿದ್ದಾನೆ. ಅವನೇನು ಸಿಕ್ಕವನಲ್ಲ, ವರ್ತನೆ ಆ ಕಡೆ ಮಾಡಿದ್ದಾನೆ. ಯಾಕೆ ಅಂದರೆ ರಾವಣನ ಸಂದರ್ಶನ ಮಾಡಿ ಅಲ್ಲಿ ಹೇಳಿದ್ದೇನು, ನೀನು ಅವನಿಗಿಂತ ಎತ್ತರ ಆಸನದ ಮೇಲೆ ತನ್ನ ಇದನ್ನೇ ಮಾಡಿಕೊಂಡ ಮೇಲೆ ಕೂತು ಅವನ ಕಡೆ ಮುಖ ಮಾಡದೆ
ರಾಮಚಂದ್ರನಿಗೆ ನಮಸ್ಕಾರ ಮಾಡಿ ನಾನು ರಾಮಚಂದ್ರನ ದೂತ ಅಂತ ಹೇಳಿ ಅವನ ಸಂದೇಶವನ್ನು ತಿಳಿಸಿದ್ದಾನೆ. ಮತ್ತೆ ಹಾರಿ ಬಂದು ಚೂಡಾಮಣಿಯನ್ನು ಪರಮಾತ್ಮನಿಗೆ ಕೊಟ್ಟು ಹೇಳ್ತಾ ಇದ್ದಾನೆ, ನೋಡ್ರಿ ಎಷ್ಟು ಮಾಡಿದ್ದಾನೆ ಪರಮಾತ್ಮನ ಅನುಗ್ರಹ ಪಡೆಯೋದಕ್ಕೋಸ್ಕರ. ಪರಮಾತ್ಮ ಏನು ಮಾಡಿದ್ದಾನೆ ಹೇಳ್ತಾ ಇದ್ದಾರೆ. ಹನುಮಂತನಿಗೆ ಏನು ಕೊಟ್ಟರು ಕಡಿಮೆನೇ ಅಂತ ಇದ್ದಾನೆ. ಅಂತಹ ಸೇವೆಯನ್ನು ಮಾಡಿದ್ದಾನೆ, ಆ ಶ್ರೇಷ್ಠವಾದ ಸೇವೆಯನ್ನು ಶ್ರೀರಾಮಚಂದ್ರ ಗುರುತಿಸಿದ್ದಾನೆ. ಅವನ ನಿರ್ವ್ಯಾಜವಾದ ಭಕ್ತಿ ಏನು ಕೊಡ್ಲಿಕ್ಕೆ ಬಂದರೂ ಏನು ಬೇಡ ಅಂತಾನೆ. ನಿನ್ನಲ್ಲಿ ಭಕ್ತಿ ಇದ್ದರೆ ಸಾಕಪ್ಪ, ಜ್ಞಾನ ಭಕ್ತಿ ಇದನ್ನು ಕೊಟ್ಬಿಡು ಸಾಕು, ಅದೇ ನನಗೆಲ್ಲವನ್ನು ಕೊಡ್ತೇನೆ. ಪರಮಾತ್ಮ ತನ್ನ ಅವನಿಗೆ ಮುಂದೆ ಬ್ರಹ್ಮ ಪದವಿಯನ್ನೇ ಕೊಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ನೀನು ಎಂಥವನಪ್ಪ, ನಿನ್ನಂತೆ ಕೊಡುವ ಉದಾರಿ ಯಾವನು ಈ ಮೂರು ಲೋಕದಲ್ಲಿ ಇಲ್ಲೋ ಮಾರಾಯ. ಅದರಿಂದ ಪರಮಾತ್ಮ ಹೇಳ್ತಾ ಇದ್ದಾರೆ, ನಿನ್ನಂತೆ ಕೊಡುವ ಉದಾರಿ ಯಾವನು ತ್ರಿಜಗದೊಳಗು ನಾ ಕಾಣೆ. 14 ಲೋಕದಲ್ಲಿ ಪರಮಾತ್ಮ ನಿನ್ನಂತೆ ಉದಾರ ಮನಸ್ಸಿನವನು, ಕರುಣಾ ಸಮುದ್ರ ಮತ್ತೆ ಯಾರೂ ಇಲ್ಲಪ್ಪ. ಆ ಕಾರಣದಿಂದ ನಾನು ನಿನ್ನ ನಂಬಿದ್ದೇನು ಪರಮಾತ್ಮ, ನಮ್ಮನ್ನು ರಕ್ಷಿಸು ಅನ್ನವರತ, ಯಾವಾಗಲೂ ನಮ್ಮ ರಕ್ಷಣೆ ಮಾಡಪ್ಪ. ಒಂದು ನಂಬಿಟ್ಕೊಳ್ಳಿ, ಪರಮಾತ್ಮನನ್ನು ಭಕ್ತಿಯಿಂದ ನಂಬಿದರೆ ಪರಮಾತ್ಮ ರಕ್ಷಣೆ ಮಾಡೇ ಮಾಡ್ತಾನೆ. ಹೇಗೆ ಏನು ಎಂತ ಎಲ್ಲರಿಗೂ ಜೀವನದಲ್ಲಿ ಅನುಭವ ಬಂದೇ ಇರುತ್ತೆ. ನಾವು ಅವರಿಂದ ಆಯಿತು ಇವರಿಂದ ಆಯಿತು ಅಂತೀವಿ, ಅವರೆಲ್ಲರಿಗೂ ಹೇಳಿ ಮಾಡಿಸ್ತವನು ಇವನೇ. ಈಗ ಅದು ಬಂದಿದೆ ಇದು ಬಂದಿದೆ ಏನು ಗಾಬರಿ ಆಗಬೇಕಾಗಿಲ್ಲ. ನಾವು ಪರಮಾತ್ಮನ ನಂಬಿದ್ದೇವೆ, ಪರಮಾತ್ಮ ನಮ್ಮನ್ನು ರಕ್ಷಣೆ ಹಿಂದೆ ಮಾಡಿದ್ದಾನೆ, ಈಗಲೂ ಮಾಡ್ತಾನೆ, ಮುಂದೆಯೂ ಮಾಡ್ತಾನೆ. ರಕ್ಷತಿ ಇತ್ತೇವ ವಿಶ್ವಾಸ, ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಅತ್ತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ, ಯಾವಾಗಲೂ ನಿನ್ನನ್ನು ನಂಬಿದ್ದೇನೆ ಅಂತ ಹೇಳಿ ಹೇಳ್ತಾರೆ. ಶಿವ ಶಿವಾನಿ ಮಾಡಿದುಪಕಾರವನು ಮರೆತವರುಂಟೆ, ಪಾಪದಿ ನವೆದ ಜಾಮಿಳ ಗೊಲಿದು ಪ್ರಾಣವಿಯೋಗ ಕಾಲದಲ್ಲಿಯೇ, ಜವನವರ ಕೈಗೊಪ್ಪಿಸದೆ ಕಾಯ್ದವನು ನೀ ಮಾಧವನು ಮಿಕ್ಕಾದವರಿಗುಂಟೆ ಕರುಣ ರಕ್ಷಿಸು ನಮ್ಮ ನನವರತ. ಮತ್ತೆ ದೃಷ್ಟಾಂತ ಕೊಡ್ತಾ ಇದ್ದ, ಹಿಂದೆ ನೀ ಮಾಡಿದೆಯಪ್ಪ ಎಷ್ಟು ಆಶ್ಚರ್ಯ ಮಹಾರಾಯ, ನೀ ಮಾಡಿದ ಉಪಕಾರವನ್ನು ಯಾರಾದರೂ ಮರೀಲಿಕ್ಕಾಗ್ತದೇನು? ಸಾಧ್ಯವೇ ಇಲ್ಲ. ಪಾಪದಿ ನವೆದ, ಪಾಪದಿಂದ ಬಸವಳಿದ, ಏನು ಹೈರಾಣ ಅಂತೀರ, ಹೈರಾಣಾದ ಅಥವಾ ಅದರಲ್ಲಿ ಇದಾದಂತಹ ನೊಂದಂತಹ ಅಜಾಮಿಳನಿಗೆ ಒಲಿದು ಪ್ರಾಣವಿಯೋಗ ಕಾಲದಲ್ಲಿ ಜವನವರ ಕೈಗೊಪ್ಪಿಸದೆ, ಪ್ರಾಣ ಹೋಗುವ ಸಮಯದಲ್ಲಿ ಯಮನಿಗೆ ಒಪ್ಪಿಸದೆ, ಯಮನ ದೂತರಿಗಾಗಲಿ ಯಮನಿಗೆ ಒಪ್ಪಿಸದೆ ಕಾಯ್ದೆಯಪ್ಪ ಮಾರಾಯ. ನಾರಾಯಣ ಅಂತ ಅವನ ಬಾಯಿಂದ ನಾಮವನ್ನು ಹಳಿಸ್ಬಿಟ್ಟಲ್ಲ. ಅಂತಹ ಮಾಧವನೇ ಮಹಾಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ, ಈ ಕರುಣ ಬೇರೆ ಯಾರಿಗಾದರೂ ಇದೆಯೇನು? ಯಾರಾದರೂ ಮಾಡ್ತಾರೇನು ಈ ರೀತಿಯಾಗಿ ಕರುಣ? ಇಲ್ಲ. ಅದರಿಂದ ಅಂತಹ ದಯಾಸಮುದ್ರನಾಗಿರುವಂತಹ ಪರಮಾತ್ಮ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡಪ್ಪ. ನೋಡ್ರಿ ಅಜಾಮಿಳ ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದಾನೆ, ಆದರೆ ಹಿಂದಿನದೇನೋ ಜನ್ಮದ ಪುಣ್ಯ ಇತ್ತೋ ಏನೋ, ಮಗನಿಗೆ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಅದು ದೇವರ ಅನುಗ್ರಹನೇ, ನಾರಾಯಣ ಅಂತ ಹೆಸರಿಟ್ಟಿದ್ದ. ಅವನ ಮೇಲೆ ಬಹಳ ಪ್ರೀತಿ. ಇನ್ನೇನು ಪ್ರಾಣ ಹೋಗ್ತಾ ಇದೆ, ಯಮನದೂತರು ಬಂದಿದ್ದಾರೆ, ಮಗನೇ ಬಂದು ಕಾಯ್ತಾನೆ ಅಂತ ಹೇಳಿ ನಾರಾಯಣ ಅಂತ ಮೊದಲು ಕರೆದದ್ದು ಮಗನನ್ನೇ. ಅನಂತ ಜನ್ಮದ ಪುಣ್ಯ ಇತ್ತು, ಎರಡನೇ ಸಲ ಕರೆದಿದ್ದಾನೆ ಆ ಪರಮಾತ್ಮನನ್ನು. ಪರಮಾತ್ಮನನ್ನು ಕರೆದಾಕ್ಷಣ ಪರಮಾತ್ಮ ಇಷ್ಟೆಲ್ಲ ತಪ್ಪು ಮಾಡಿದ್ದಾನೆ, ಈಗ ಕರೆದಾನೆ ನಾನು ಯಾಕೆ ಹೋಗ್ಲಿಕ್ಕೆ ಹೀಗೆ ಅನ್ನಲಿಲ್ಲ,
ಈಗಾದರೂ ನನ್ನನ್ನು ಕರೆದು ಇದೇ ಕರುಣಾ ಸಮುದ್ರತ್ವ, ಅದು ಪರಮಾತ್ಮನ ಬಿಟ್ಟು ಬೇರೆ ಯಾರಿಗೂ ಇಲ್ಲೇ ಇಲ್ಲ. ಕರೆದಿದ್ದಾನೆ ಅಂತ ಹೇಳಿ ಓಡಿ ಬಂದು ಪರಮಾತ್ಮ ಅವನನ್ನು ರಕ್ಷಣೆ ಮಾಡಿದ್ದಾನೆ. ಇದೇ ಪರಮಾತ್ಮನ ಮಹಿಮೆ, ಇದೇ ಕರುಣಾ ಸಮುದ್ರತ್ವ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಯಮನ ದೂತರ ಕೈಯಿಂದ ಅವನನ್ನು ರಕ್ಷಣೆ ಮಾಡಿದೆಯಲ್ಲಪ್ಪ, ಅವನ ನಾಮಸ್ಮರಣೆ ಮಾಡಿದ ಕ್ಷಣ ಈ ರೀತಿ ಕರುಣಾ ಸಮುದ್ರತ್ವ, ಈ ರೀತಿ ಕಾರುಣ್ಯ ಬೇರೆ ಯಾರಿಗಿರುತ್ತೋ ಮಾರಾಯ? ಯಾರಿಗೂ ಸಾಧ್ಯ ಇಲ್ಲ. ಜಗನ್ನಾಥದಾಸ ನೀವು ಕೇಳಿದ್ದೀರಿ, ಹರಿಕಥಾಂಸದಲ್ಲಿ ಎರಡನೇ ಸಂಧಿನೇ ಕರುಣಾ ಸಂಧಿನೇ ಇದೆ. ಗಾಬರಿ ಆಗಬೇಡಿ, ಮೊದಲನೇ ಸಂಧಿಯಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿ, ಇಂಥ ಸರ್ವೋತ್ತಮವನ್ನು ನಾವೇನು ಮಾಡ್ತೀವಿ ಎಂದು ಗಾಬರಿ ಆಗಬೇಡ್ರಿ. ಪರಮಾತ್ಮ ಕರುಣಾ ಸಮುದ್ರ ಇದ್ದಾನೆ, ಭಕ್ತಿಯಿಂದ ಅವನ ಸ್ಮರಣೆ ಮಾಡಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೆತ್ತ ಮಗಳನು ಮದುವೆಯಾದ ಉತ್ತಮನು ಗುರು ಪತ್ನಿಗಳೊಪ್ಪಿದ ಚಿತ್ತ ಜನಮಾವ ಕೃತಜ್ಞನು ನಿನಗೆ ಮೈದುನನು ಹೊತ್ತು ತಪ್ಪಿಸಿ ಕಾಮದಲ್ಲಿ ಮುನಿಪೋತ್ತಮನ ಮಡದಿಯನು ನೆರೆದವ ಗಿತ್ತೆ ಕೈವಲ್ಯವನು ರಕ್ಷಿಸು ನಮ್ಮ ನನವರತ. ಹೆತ್ತ ಮಗಳನ್ನು ಮದುವೆಯಾದವನು ಬ್ರಹ್ಮದೇವರು. ಬ್ರಹ್ಮದೇವರು ಸರಸ್ವತಿಯನ್ನು ಹೆತ್ತ ಮಗಳು ಅಂತ ಮದುವೆಯಾಗಿಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ, ಕೃತಿರಮಣ ಪ್ರದ್ಯುಮ್ನ ನಂದನೆ ಭಾರತೀದೇವಿ. ಕೃತಿರಮಣ ಪ್ರದ್ಯುಮ್ನ, ಕೃತಿ ಮತ್ತು ಪ್ರದ್ಯುಮ್ನಿಂದ ಭಾರತೀದೇವಿ ಸರಸ್ವತಿ ದೇವಿ ಹುಟ್ಟಿದ್ದಾರೆ. ಅವರು ಬ್ರಹ್ಮದೇವರ ಮಗಳಲ್ಲ. ನಾವು ಇದ್ಯಾವುದು ತಿಳ್ಕೊಳ್ಳೋದೇ ಇಲ್ಲ. ಬ್ರಹ್ಮ ಮಾಡಿದನು ಏನು ಮಾನಸಿಗೆ ಬಂದದ್ದು ಹೇಳ್ತೀವಪ್ಪ. ಅವನು ಜೀವೋತ್ತಮನಾಗಿದ್ದಾನೆ. ಗುರುಪತ್ನಿಗಳು ಪೇದ, ಇಲ್ಲಿ ಹೇಳ್ತಾ ಇದ್ದಾರೆ, ಗುರುಪತ್ನಿಯಾಗಿರುವಂತಹ ತಾರೆಯೊಂದಿಗೆ ಒಡಗೂಡಿದ ಚಂದ್ರ, ಮಾಮನಾದ ದಕ್ಷ ಪ್ರಜಾಪತಿಗೆ ಕೃತಜ್ಞನು ಆದವನು. ನೋಡಿ, ದಕ್ಷನಂತೆ ದಕ್ಷನಿಗೆ ಕೃತಜ್ಞ ಆದ ಶಿವನಂತೆ ಇವನು ನಿನಗೆ ಮೈದುನ. ಮುನಿಶ್ರೇಷ್ಠನಾಗಿರುವಂತಹ ಅಹಲ್ಯೆಯ ಪತ್ನಿಯನ್ನು ಇಂದ್ರ, ಇದರೆಲ್ಲ ಅರ್ಥಗಳು ಬೇರೆ ಇದೆ. ನಮಗೇನಾಗಿದೆ ಅಂದರೆ ಮೇಲಿಂದ ಅಷ್ಟೇ ತೆಗೆದುಕೊಂಡು ನಾವು ಅವ್ರಿಗೆ ಮಾಡ್ದ ಇವ್ರಿಗೆ ಮಾಡ್ದ ನನಗ್ಯಾಕೆ ಮಾಡೋದಿಲ್ಲ ಅಂತ ಇದ್ದೀವಿ. ಇದಕ್ಕೆ ಅರ್ಥವನ್ನು ತಿಳ್ಕೊಳ್ರಿ. ಹೇಳಿದ್ನಲ್ಲ, ಸರಸ್ವತೀ ದೇವಿ ಕೃತಿರಮಣ ಪ್ರದ್ಯುಮ್ನ ನಂದನೆ ಹರಿಕಥಾಂಸದಲ್ಲೇ ಬಂದಿದೆ. ಭಾರತೀ ದೇವಿಯನ್ನು ಸ್ತುತಿ ಮಾಡುವಾಗ ಅಂತಹ ಭಾರತೀ ದೇವಿ ಸರಸ್ವತೀ ದೇವರಿಬ್ಬರು ಇದೆ. ಕೃತಿರಮಣ ಅಂತಹ ಮದುವೆಯಾಗಿದೆಯಾ ಸರಸ್ವತಿ ದೇವನು ಬ್ರಹ್ಮದೇವರ ಮಗಳಲ್ಲ, ಕೃತಿ ಮಹಾಲಕ್ಷ್ಮಿಯ ರೂಪವಾಗಿರುವಂತಹ ಪ್ರಜ್ಞೆ ರೂಪದ ಪರಮಾತ್ಮನಿಂದ ಹುಟ್ಟಿದವರು. ಉತ್ತಮನು ಅಂದರೆ ಜೀವೋತ್ತಮನಾಗಿದ್ದಾನೆ ವಾಯುದೇವರು. ಚಿತ್ತಜ ಮನಸ್ಸಿನಿಂದ ಹುಟ್ಟಿದಂತಹ ಚಂದ್ರ, ಚಂದ್ರಮಾ ಮನಸೋ ಜಾತಃ ಅಂತ ಬರ್ತಾ ಇದೆ. ಅಂತಹ ಚಂದ್ರ ಗುರುಪತ್ನಿಯಾಗಿರುವ ತಾರೆಯೊಂದಿಗೆ ಕೂಡಿ ಬುಧನನ್ನು ಪಡೆದಿದ್ದಾನೆ ಅಂತ ಬರ್ತಾ ಇದೆ. ಚಂದ್ರನು ದಕ್ಷಪುತ್ರಿ ಆಗಿರುವಂಥ ಅಶ್ವಿನಿ ಮೊದಲಾದಂತಹ ನಕ್ಷತ್ರಗಳೇನಿದ್ದಾರೆ ಅವರನ್ನು ಮದುವೆ ಆಗಿದ್ದಾನೆ. ಚಂದ್ರನ ಸಹೋದರಿ ಮಹಾಲಕ್ಷ್ಮಿ ಅಂದರೆ ಸಮುದ್ರ ಮಥನದಿಂದ ಲಕ್ಷ್ಮೀದೇವಿಯು ಬಂದಿದ್ದಾಳೆ, ಚಂದ್ರನು ಬಂದಿದ್ದಾನೆ. ಚಂದ್ರನು ಪರಮಾತ್ಮನಿಗೆ ಮೈದುನಾಗ್ತಾನೆ. ಮೈದುನನ್ನಾಗಿ ಮಾಡಿಕೊಂಡಂತಹ ಕರುಣಾ ಸಮುದ್ರ ಹರಿ, ಚಂದ್ರನಿಗಿಂತ ಉತ್ತಮರಾಗಿರುವಂತಹ ಬೃಹಸ್ಪತ್ಯಾಚಾರ್ಯರು ಅವನಿಗೆ ಗುರುಗಳಾಗಿದ್ದಾರೆ. ಆದ್ದರಿಂದ ಚಿತ್ತ ಜನ ಅಂತಂದರೆ ಮನಸ್ಸಿನಿಂದ ಹುಟ್ಟಿದಂತಹ ಚಂದ್ರಮಾ ಮನಸ್ಸೋ ಜಾತಃ ಅಂತ ಬರ್ತಾ ಇದೆ. ಇನ್ನು ಮುಂದಿನ ಪ್ರಸಂಗ ಏನು ಹೇಳಬೇಕಾಗಿದೆ ಅಂದರೆ ಇಂದ್ರನದು ಹೇಳಬೇಕಾಗಿದೆ. ಚಂದ್ರ ಗುರುಪತ್ನಿಯಾಗಿರುವ ಹುಟ್ಟಿದವನಾದರೆ ಇಂದ್ರ ಮುನಿಯ ಪತ್ನಿ ಗಳುಪಿದವನು ಬರುತ್ತೆ. ಅಹಲ್ಯ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದೆ. ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಮುನಿ ಗೌತಮರು ಮುನಿ ಉತ್ತಮರಾಗಿದ್ದಾರೆ ಅಂತ ತೋರಿಸುವುದಕ್ಕಾಗಿ ಅವರಿಗೆ ಅಧಿಕ ಪುಣ್ಯ ಆಗಿತ್ತು, ಪುಣ್ಯ ಜಾಸ್ತಿ ಆಗಿತ್ತು ತಪಸ್ಸು ಮಾಡಿ.
ಆ ಪುಣ್ಯವನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿ ಪರಮಾತ್ಮನದಿದು. ಪುಣ್ಯ ಜಾಸ್ತಿ ಆದರೆ ಕಡಿಮೆ ಮಾಡ್ತಾನೆ, ಕಡಿಮೆ ಆದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಸ್ತಾನೆ. ಅಲ್ಲೇ ಇಲ್ಲಿ ಪರಮಾತ್ಮನ ಇದರಿಂದನೇ ಆಜ್ಞೆಯಿಂದಲೇ ಬಂದಿದ್ದಾನೆ. ದೇವಸಭೆಯಲ್ಲಿ ನಡೆದ ತೀರ್ಮಾನದಂತೆ ಇಂದ್ರ ಹಾಗೆ ಬಂದು ರಾಮಾಯಣದಲ್ಲಿ ಬಂದಿದೆ, ಅಲ್ಲಿ ಆಗಮನದ ಕಾರ್ಯವನ್ನು ಮಾಡಿದ್ದಾನೆ ಅಂಥೇಳಿ. ಇಲ್ಲಿ ಯಾರು ಎಲ್ಲರೂ ನಿರ್ದೋಷರು, ಅಸುರ ಮೋಹನಾರ್ಥವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅಸುರರು ಏನು ತಿಳ್ಕೊತಾರೆ, ಅಯ್ಯೋ ಈ ದೇವರು ಹಿಂಗೆ, ಚಂದ್ರ ಹೇಗಿದ್ದಾನೆ, ಅವರು ಹೇಗಿದ್ದಾನೆ, ಇವರು ಹೇಗಿದ್ದಾನೆ, ಇದೆಲ್ಲ ಏನಿಲ್ಲ. ಆನಂದ ಹೆಚ್ಚಾಗಿದ್ದರೆ ಅದನ್ನು ಕಡಿಮೆ, ಚಂದ್ರನ ಮಾಡಿದ್ದು ದೋಷವೇ. ಅವನಿಗೆ ಮುಕ್ತಿಯಲ್ಲಿ ವಿಶೇಷವಾದ ಆನಂದದ ಅತಿಶಯ ಸ್ವಲ್ಪ ಕಡಿಮೆ ಆಯಿತಂತೆ. ಇಂದ್ರನಿಗೆ ಪರಮಾತ್ಮನಿಂದ ಮಾಡಿದ್ದನ್ನು ಆನಂದ ಹೆಚ್ಚಾಯಿತಂತೆ. ಈ ಎಲ್ಲ ಪ್ರಸಂಗದಲ್ಲಿ ಒಂದು ನೆನಪಿಟ್ಕೊಳ್ಬೇಕು, ಪರಮಾತ್ಮನ ಆದೇಶದಂತೆ ಮಾಡ್ತಾರೆ, ಪರಮಾತ್ಮನ ಅನುಗ್ರಹದಿಂದಲೇ ಮಾಡ್ತಾ ಇದ್ದಾರೆ, ಪರಮಾತ್ಮನ ಕರುಣೆಯನ್ನು ಮಾಡುವುದಕ್ಕೆ ಮಾಡ್ತಾ ಇದ್ದಾರೆ. ಇವೆಲ್ಲ ಪುರಾಣಗಳಲ್ಲಿ ಬಂದಿದೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹರಿಕಥಾ ಸರ್ ಹೇಳಿದೆ, ಪಾಪ ಕರ್ಮ ಸಹಿಸು ಸಹಿಸುವರೆ ಲಕ್ಷ್ಮೀ ಪತಿಗೆ ಸಮನಾದ ದಿವಿಜರ ಈಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರಿ. ಅದರಿಂದ ಬ್ರಹ್ಮದೇವರೇ ಆಗಲಿ, ಚಂದ್ರನೇ ಆಗಲಿ, ಇಂದ್ರ, ಇವರೆಲ್ಲ ಅಪರೋಕ್ಷ ದಿವ್ಯವಾಗಿರುವಂಥ ಅಪರೋಕ್ಷ ಜ್ಞಾನಿಗಳು. ಸೃಷ್ಟಿಕರ್ತ ಅವನು, ತನ್ನ ಮಗಳನ್ನೇ ಮದುವೆ ಆಗಿಲ್ಲ. ಸರಸ್ವತೀ ದೇವಿ ಕೃತಿರಮಣ ಪ್ರದ್ಯುಮ್ನನ, ಕೃತಿ ಮತ್ತು ಪ್ರದ್ಯುಮ್ನಿಂದ ಹುಟ್ಟಿರುವಂತಹ ಸರಸ್ವತಿ ಭಾರತೀ ದೇವಿಯನ್ನು ಪರಮಾತ್ಮ ಮಾಡಿದೆ, ಮದುವೆ ಮಾಡಿಕೊಂಡೆ, ಬ್ರಹ್ಮದೇವರು ಮದುವೆ ಮಾಡಿಕೊಂಡಿದ್ದಾರೆ. ಅವರು ಯಾವ ಪಾಪಕರ್ಮಗಳನ್ನು ಮಾಡೋದಿಲ್ಲ, ಅವರಿಗೆ ಯಾವ ಪಾಪಕರ್ಮಗಳು ಬಾಧಕ ಆಗೋದಿಲ್ಲ, ಇದೇ ಶಾಸ್ತ್ರದ ನಿರ್ಣಯ. ಅದನ್ನು ನೀವು ಸಾಮಾನ್ಯ ಮನಸ್ಸರು ಅವ್ರು ಮಾಡಿದ್ದಾರೆ ನೀವು ಮಾಡಿದ್ದಾರೆ ಅಂತ ಹೋದರೆ ಮಹಾ ಅನರ್ಥ ಆಗುತ್ತೆ, ಏನು ತಿಳಿದುಕೊಳ್ಳದೆ ಮಾಡಿದ್ದಾರೆ. ಆದ್ದರಿಂದ ಅದನ್ನು ನೆನಪಿಟ್ಟುಕೊಂಡು ಸರಿಯಾಗಿ ಶಾಸ್ತ್ರಕ್ಕನುಸಾರವಾಗಿ ಮಾಡಬೇಕು. ಪರಮಾತ್ಮ ನೀನು ಮಹಾನುಭಾವನಪ್ಪ, ಲಕ್ಷ್ಮೀಪತಿಯಾಗಿದ್ದಿ, ಸರ್ವೋತ್ತಮನಾಗಿದ್ದಿ, ಸೃಷ್ಟಿಕರ್ತನಾಗಿರುವಂಥ ಬ್ರಹ್ಮದೇವರ ತಂದೆಯಾಗಿದ್ದಿ, ಎಲ್ಲರಿಗೂ ಸ್ವಾಮಿಯಾಗಿದ್ದಿ ಪರಮಾತ್ಮ, ನನ್ನನ್ನು ರಕ್ಷಿಸು ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಹನು ಅಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು ಹೊರಗೆ ಒಳಗೆ ನೀನಿಲ್ಲದಿಲ್ಲನ್ಯತ್ರವೆಂಬುದನೆಲ್ಲ ಕೆಲ ಕೆಲರು ಬಲ್ಲರಿಳೆಯುಳು ಭಾಗವತರಾದೆಲ್ಲರಿಗೆ ವಂದಿಸದ ಕುಜನರಿಗೆಲ್ಲ ಸದ್ಗತಿ ನೋಡಿ ರಕ್ಷಿಸು ನಮ್ಮ ನನವರತ. ಇಲ್ಲಿ ಹನು ಅಲ್ಲಿಲ್ಲವೆಂಬ ಸೊಲ್ಲು, ಈ ಗುಡಿಯಲ್ಲಷ್ಟೇ ದೇವರಿದ್ದಾನೆ, ಇನ್ನೆಲ್ಲ ಕಡೆಗೆ ಇಲ್ಲ ಅಂತಿಲ್ಲ, ಎಲ್ಲ ಕಡೆಗೂ ಪರಮಾತ್ಮ ಇದ್ದಾನೆ. ಅಲ್ಲಿಲ್ಲವೆಂಬ ಸೊಲ್ಲು ಸಲ್ಲದು, ಇಲ್ಲಿದ್ದಾನೆ ಅಲ್ಲಿಲ್ಲ ಅಂತ ಇಂತಹ ಮಾತುಗಳನ್ನು ಆಡಬೇಡಿ, ಅದು ಸರಿಯಾದದ್ದಲ್ಲ. ಹೊರಗೆ ಒಳಗೆ ನೀನು ಇಲ್ಲದಿಲ್ಲಂತಹ, ನೀನು ಇಲ್ಲದೇ ಇರುವಂತಹ ಬೇರೊಂದು ಸ್ಥಳ ಈ ಬ್ರಹ್ಮಾಂಡದೊಳಗೆ ಇಲ್ಲೇ ಇಲ್ಲ ಪರಮಾತ್ಮ. ನೀನು ಇಲ್ಲಿರದೇ ಇರುವ ಸ್ಥಳ ಬೇರೆ ಎಲ್ಲೂ ಇಲ್ಲ. ಈ ತತ್ವವನ್ನು ಎಲ್ಲರಿಗೂ ಗೊತ್ತಿಲ್ಲ, ಈ ತತ್ವ ಸರ್ವತ್ರ ವ್ಯಾಪ್ತ ಅನ್ನುವಂತಹ ತತ್ವ ಎಲ್ಲರಿಗೂ ಗೊತ್ತಿಲ್ಲ. ಎಲ್ಲೋ ಕೆಲವರಿಗೆ ಕೆಲವರಿಗೆ ಗೊತ್ತೇ ಗೊತ್ತಿದೆ. ಈ ಭೂಮಿಯಲ್ಲಿ ಬಲ್ಲರಿಳೆಯೋರು ಭಾಗವತರಾಗಿರುವಂತಹ ಇಳೆಯೋಳು ಅಂದರೆ ಭೂಮಿಯಲ್ಲಿ ಭಾಗವತರಾದಂತಹ ಪರಮಾತ್ಮನಲ್ಲಿ ಭಕ್ತಿ ಇದ್ದವರು ಎಲ್ಲರಿಗೂ ವಂದಿಸದೇ ಇರುವವರು ದುರ್ಜನರು. ಭಗವದ್ಭಕ್ತರಿಗೆ ನಮಸ್ಕಾರ ಮಾಡಿರಿ, ಅವರಿಗೆ ನಮಸ್ಕಾರ ಮಾಡದೇ ಇದ್ದರೆ ದುರ್ಜನರು ಅಂತ ಇದ್ದಾರೆ, ಅವರಿಗೆ ಸದ್ಗತಿ ಆಗೋದಿಲ್ಲ ಅಂತ ಇದೆ. ಶ್ರೀಹರಿಯೇ ಇದನ್ನು ನೋಡಿ ನಮ್ಮನ್ನು ಸದಾ ರಕ್ಷಣೆ ಮಾಡಪ್ಪ ಅಂತ ಹೇಳಬೇಕೋತಾರೆ. ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ, ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ದೇಹದ ಒಳಗೂ ಇದ್ದಾನೆ, ದೇಹದ ಹೊರಗೂ ಇದ್ದಾನೆ, ಎಲ್ಲ ಜೀವರ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅನ್ನುವುದನ್ನು ತಿಳಿದುಕೊಂಡು ಸಜ್ಜನರಿಗೆ ಮರ್ಯಾದೆಯನ್ನು ಕೊಟ್ಟು ಸಜ್ಜನರಿಗೆ ನಮಸ್ಕರಿಸಿ ಪರಮಾತ್ಮ ಸದಾ ಸಂರಕ್ಷಕನಾಗಿದ್ದಾನೆ, ನಮ್ಮನ್ನು ನಮ್ಮ ಸಂರಕ್ಷಕನಾಗಿದ್ದಾನೆ,
ಇದನ್ನು ತಿಳಿದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇದನ್ನು ತಿಳಿಯದೆ ಅಹಂಕಾರದಿಂದ ನಾನೇ ಗ್ರೇಟು, ನಾನೇ ಸರ್ವ ಅಂತಂದರೆ ಮಹಾ ತಪ್ಪಾಗತ್ತೆ, ಮಹಾ ಅಪರಾಧ. ಅದಕ್ಕೆ ಪರಮಾತ್ಮ ಶಿಕ್ಷೆ ಕೊಡ್ತಾನೆ. ಅದರಿಂದ ಭಗವದ್ಗೀತೆಯಲ್ಲೇ ಪರಮಾತ್ಮ ಹೇಳಿದನು, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತ್ಯತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಆ ಸಹಸ್ರ ಜನ್ಮಗಳು ಬಂದ ಮೇಲೆ, ಸಾಧನೆ ಮಾಡಿದ ಮೇಲೆ ಎಲ್ಲೋ ಒಬ್ಬ ನನ್ನ ಹತ್ರ ಬರ್ತಾನೋ ಮಹಾರಾಯ, ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದ ಕಂಸ ಇಲ್ಲಿ ಜಗನ್ನಾಥ ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾವಿದ್ವಾಂಸನೆಂದ ಅಹಂಕರಿಸಿ ಭವಗುಣದಿ ಬಂಧಿಸುವ, ಅದನ್ನು ಹೇಳ್ತಾರೆ. ಕಂಸಮರ್ದನನಾಗಿರುವಂತಹ ಶ್ರೀಕೃಷ್ಣನ ದಾಸರಿಗೆ ಯಾವ ಸಂಶಯ ಇಲ್ಲದೂ ಒಂದು ನಮಸ್ಕಾರ ಮಾಡಿ, ವಂದಿಸದೇ ಇರುವವರಿಗೆ ನಾನು ವಿದ್ವಾಂಸ ಅಂತ ಅಹಂಕಾರದಿಂದ ಅವನಿಗ್ಯಾಕೆ ನಮಸ್ಕಾರ ಮಾಡಬೇಕು, ಇವನಿಗ್ಯಾಕೆ ನಮಸ್ಕಾರ ಮಾಡಬೇಕು ಅಂದವರನ್ನು ಪರಮಾತ್ಮ ಭವಗುಣದಿ ಸಂಸಾರ ಸಾಗರದಲ್ಲಿ ಮುಳುಗಿಸ್ತಾನಂತೆ. ಇಲ್ಲೇನು ಹೇಳಬೇಕಾಗಿದೆ, ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸರ್ವ ಸಂರಕ್ಷಕನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅದನ್ನೇ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಇರುತಿಹ ಜಗನ್ನಾಥ ವಿಠಲನ ಕರುಣೆ ಪಡುವ ಮುಮುಕ್ಷು ದೇವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು. ನೋಡಿರಿ, ಜಗನ್ನಾಥ ವಿಠಲನ ಕರುಣೆ ಪಡೆದವರೇ ಮುಮುಕ್ಷು ಮುಕ್ತಿ ಹೋಗಿ ಯೋಗ್ಯರು. ಮುಮುಕ್ಷು ದೇವರು ಅಂದ್ರೇನು? ಪರಮಾತ್ಮನ ಜಗನ್ನಾಥ ವಿಠಲನ ಅನುಗ್ರಹ ಪಡೆದವರೇ ಮುಕ್ತಿಗೆ ಯೋಗ್ಯರಾಗಿದ್ದಾರೆ. ಅಂತಹ ಪರಮ ಭಾಗವತರನ್ನು ದಿನಾಗಲೂ ಪ್ರತಿದಿನವೂ ಕೊಂಡಾಡು, ಸ್ತೋತ್ರ ಮಾಡು ಅನ್ನುವುದನ್ನು ಇಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ಗುರು ಹಿರಿಯರ ಅರಿಯದವನ ಅರಿವದೇತಕೆ ಪರಹಿತಾರ್ಥಕ್ಕಿಲ್ಲದವನ ಶರೀರವೇತಕೆ. ಪೂರ ಇನ್ನು ಭಾಳ ದೊಡ್ಡದಿದೆ. ಆದ್ದರಿಂದ ಸಜ್ಜನರ ಸಂಘವನ್ನು ಮಾಡಿರಿ, ಪರಮಾತ್ಮ ನಿಮಗೆ ಅನುಗ್ರಹ ಮಾಡ್ತಾನೆ. ಅವ್ರು ನಿಮಗೆ ಹೇಳ್ತಾರೆ, ತಪ್ಪು ಮಾಡಿದ ಹೀಗೆ ಮಾಡೋದಲ್ಲ, ಹೀಗೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಂಥವರೇ ಭಾಗವತರು. ಅಂತಹ ಭಾಗವತರ ಜೊತೆಗೆ ಇದ್ದು ದುರ್ಜನರ ಸಂಘವನ್ನು ಬಿಟ್ಟು ದೂರ ಮಾಡಿ ಸಜ್ಜನರ ಸಂಘ ಮಾಡು. ಅಂತಹ ಶಕ್ತಿ ನೀನೇ ಕೊಡಬೇಕು ಮಾರಯ್ಯ, ಕೊಟ್ಟು ನನ್ನನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಪದ್ಯಗಳನ್ನ ಬರೆದಿದ್ದಾರೆ. ದುರ್ಜನರ ಸಂಘವನ್ನು ಎಂದಿಗೊಲ್ಲನು, ಇಂಥ ಸಜ್ಜನರ ಸಂಘದೊಳಗಿರಿಸೆನ್ನ. ದುರ್ಜನರು ಯಾರು, ಸಜ್ಜನರು ಯಾರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಉಂಡ ಮನೆಗೆರಡನ್ನು ಎಣಿಸುವ ಆತನ ಸಂಘ ಬೇಡ, ತಂದೆ ತಾಯನ್ನು ಬೈದು ಬಾಧಿಸುವವರ ಸಂಘ ಬೇಡ, ನಿಂದಕರ ಸಂಘ, ಪರಮಾತ್ಮನ ನಿಂದಕರ ಸಂಘ ಬೇಡ. ಇವೆಲ್ಲ ನಮಗೆ ಸಂಸಾರದಲ್ಲಿ ಬಂಧನೆ ಮಾಡ್ತದೆ. ಆದ್ದರಿಂದ ಸರಿಯಾಗಿದ್ದಂಥವರ ಸಂಘ, ಸಜ್ಜನರ ಸಂಘವನ್ನು ಮಾಡಿ ಪರಮಾತ್ಮನನ್ನು ಭಕ್ತಿಯಿಂದ ಭಜಿಸಿ ಸರ್ವೋತ್ತಮತ್ವವನ್ನು ಭಜಿಸಿ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದನ್ನು ನೀನು ಕೊಡಪ್ಪ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಿರಿಯ ಸಂಪತ್ತಿನಲ್ಲಿ ನೀ ಮೈ ಮರೆದು ಮದ ಗರ್ವದಲ್ಲಿ ದೀನರ ಕರುಣದಿಂದ ಕ್ಷಸದೆ ಕಡೆಗೆಣ್ಣಿಂದ ನೋಡುವರೆ ಹರ ಹರ ನಾಥರನ್ನು ಪಾಲಿಸಿ ವರವ ಕೊಡುವವು ದಾರಿ ಎಂಬೆ ಬಿರುದ ಬಿಡುವರೆ ತಂದೆ ರಕ್ಷಿಸು ನಮ್ಮ ನನವರತ. ಸಿರಿಯ ಸಂಪತ್ತಿನಡಿ ಮಹಾಲಕ್ಷ್ಮಿಯ ಪತಿ ಅಂತ ತಿಳಿದುಕೊಂಡು ಆ ಇದರಲ್ಲಿ ನಮ್ಮನ್ನು ಮರಿಬೇಡಪ್ಪ, ದೀನರಾಗಿರುವಂತಹ ಭಕ್ತರನ್ನು ಕೃಪೆಯಿಂದ ನೋಡು ಮಾರಾಯ, ಕಡೆಗಣ್ಣಿಂದ ನೋಡಬೇಡ, ಉದಾಸೀನ ಮಾಡಬೇಡ. ಹಂಗೆ ಮಾಡ್ತಾರೇನೋ ಮಾರಾಯ, ನೀನು ಅನಾಥ ರಕ್ಷಕ, ಭಕ್ತವತ್ಸಲ, ದೀನವತ್ಸಲ ಅಂತ ಹೇಳಿ ನಿನ್ನ ಹತ್ರ ಬಂದೀನಿ, ಆ ಬಿರುದು ಬಿಟ್ಬಿಡ್ಬೇಕೇನೋ? ನಾನು ನೋಡಿದ ತಕ್ಷಣ ಆ ಬಿರುದು ಬಿಟ್ಬಿಟ್ಟು ಈ ರೀತಿ ಮಾಡಬೇಕಾ? ನೀನು ಎಲ್ಲರಿಗೂ ತಂದೆ ಇದ್ದಿ ಪರಮಾತ್ಮ. ತಂದೆ ತಾಯಿಗಳು ತಮ್ಮ ಎಲ್ಲ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತಾರೆ.
ಇದು ದೊಡ್ಡದ ಅಂಥೇಳಿ ಅದನ್ನು ಇದು ಮಾಡೋಂಗಿಲ್ಲ, ಅದ್ರ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಪ್ರೀತಿ ಇರ್ತದೆ. ಅದು ಶಾಣೆ ಅದ ತಂದು ಮಾಡ್ಕೊಂಡು ಹೋಗ್ತದೆ, ಇದು ಪಾಪ ದೊಡ್ಡದ ಇದ್ರ ಹೆಂಗೆ ಮಾಡಬೇಕು ಏನು ಕತಿ. ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ಸೇವೆ ಮಾಡ್ತಾರೆ, ಇದಕ್ಕೆ ಒಳ್ಳೆ ಬುದ್ಧಿ ಕೊಡಪ್ಪ, ಇದನ್ನು ಇದು ಮಾಡಪ್ಪ, ನೀನೇ ರಕ್ಷಣೆ ಮಾಡಪ್ಪ. ಹಂಗೆ ನಾ ದಡ್ಡಿದ್ದೀನಿ, ನನ್ನ ಮೇಲೆ ಇನ್ನೂ ಹೆಚ್ಚಿನ ಕರುಣೆ ತೋರಿಸ್ಬೇಕು, ಆ ರೀತಿಯಾಗಿ ನನ್ನನ್ನು ರಕ್ಷಣೆ ಮಾಡು ಅಂಥೇಳಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಸಿರಿಯ ಸಂಪತ್ತಿನಲ್ಲಿ ಮಹಾಲಕ್ಷ್ಮಿ ಇದರಲ್ಲಿ ಮೈ ಮರೆದು ನಮ್ಮನ್ನು ಕರುಣದಿಂದ ಇಕ್ಷಿಸದೆ ಬಿಡಬೇಡಪ್ಪ, ನಮ್ಮನ್ನು ಕರುಣೆಯಿಂದ ನೋಡೋ ಮಾರಾಯ. ನೀನು ಭಕ್ತವತ್ಸಲ ಅಂಥೇಳಿ ತಿರುಗು ಬಂದಿದ್ದೇನೆ, ಆ ಬಿರುದನ್ನು ಕಾಯ್ಕೋಪ ತಂದೆ, ಅನಾಥ ರಕ್ಷಕ ಭಕ್ತವತ್ಸಲ ಅನ್ನೋದು ಮಾಡಿ ತಂದೆಯಾಗಿರುವಂಥ ಜಗತ್ತಿಗೆ ಸ್ವಾಮಿಯಾಗಿರುವಂಥ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡ್ತೇವೆ. ಕನಕದಾಸ ಇನ್ನೊಂದು ಕಡೆ ಬರುತ್ತೆ, ಆವ ಸಿರಿಯಲ್ಲಿ ನೀನು ಎನ್ನ ಮರೆತೆ, ದೇವ ಜಾನಕಿ ರಮಣ ಹೇಳೋ ರಘುಪತಿಯೇ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ. ಸುರರ ಸೆರೆಯನ್ನು ಬಿಡಿಸಿ ಬಂದೆನೆಂಬ ಸಿರಿಯೇ, ಕರಿಮೊರೆಯ ಲಾಲಿಸಿದನೆಂಬ ಸಿರಿ. ಏನಪ್ಪ ಅವ್ರನ್ನೆಲ್ಲ ರಕ್ಷಣೆ ಮಾಡಿದ್ದೀನಿ ಅಂಥೇಳಿ ಅದೆಲ್ಲರ ಅಂಥೇಳಿ ನಾನು ಬಿಟ್ಬಿಟ್ಟೆಯ, ಮರೆಯಬೇಡ. ಸಿರಿಯ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ, ಸಿರಿಯ ಮದವೇ ಮುಕುಂದ ನಿನ್ನ ಚರಣ ಸೇವಕ ಭಿನ್ನ ಪರಾಕೆಲೋ ದೇವ. ಆ ಸಿರಿಯ ಮದದಿಂದ ನನ್ನನ್ನು ಬಿಡಬೇಡಪ್ಪ, ನನ್ನನ್ನು ರಕ್ಷಣೆ ಮಾಡು ಮಾರಾಯ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡ್ರಿ ನಾವೇನು ಮಾಡ್ತೇವೆ ಅಂತಂದರೆ, ನಂಬಿ ಕೆಟ್ಟವರಿಲ್ಲ, ಪರಮಾತ್ಮನ ನಂಬಿ ತ್ರಾಸಾದಾಗ ಅವರಿವರಿಗೆ ಬೈಲಿಕ್ಕೆ ಹೋಗಬೇಡ್ರಿ. ಇಂಥ ಪದಗಳನ್ನು ಹಾಡ್ರಿ, ನನ್ನ ಮೈ ಬರಿಬೇಡಪ್ಪ, ನನ್ನನ್ನು ರಕ್ಷಣೆ ಮಾಡಪ್ಪ, ಅಂಥೇಳಿ ನಿನಗೆ ಬಿರುದು ಇದೆ ಭಕ್ತವತ್ಸಲ ಅಂಥೇಳಿ, ಅನಾಥ ರಕ್ಷಕ ಅಂಥೇಳಿ, ಆ ಬಿರುದನ್ನು ಉಳಿಸ್ಕೊಳ್ಳೋ ಮಾರಾಯ, ನನ್ನನ್ನು ರಕ್ಷಣೆ ಮಾಡು. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ. ಸಿರಿಯ ಸಂಪತ್ತಿನಲ್ಲಿ ನೀ ನನ್ನನ್ನು ಮರೆಯಬೇಡ, ನಾನು ಸರ್ವೋತ್ತಮ ಸರ್ವಶ್ರೇಷ್ಠ ಲಕ್ಷ್ಮೀಪತಿ ಅಂಥೇಳಿ ನಮ್ಮನ್ನು ದೀನರಾಗಿರುವಂಥ ನಮ್ಮನ್ನು ಕಡೆಗಣ್ಣಿಂದ ನೋಡಬೇಡ ರಾಜ. ಅನಾಥ ರಕ್ಷಕ ಉದಾರಿ ನೀನು ಅನ್ನುವುದನ್ನು ಆ ಉಳಿಸ್ಕೋ, ಆ ಬಿರುದನ್ನು ಬಿಟ್ಬಿಡಬೇಡ. ತಂದೆ ಅಂತ ಇದ್ದಾರೆ, ಜಗತ್ತಿಗೆ ತಂದೆಯಾಗಿರುವಂತಹ ನೀನು. ತಂದೆಯಾದವನು ತನ್ನ ಮಕ್ಕಳನ್ನು ರಕ್ಷಣೆ ಮಾಡ್ತಾನೆ, ದಡ್ಡದ ಇದು ಹಂಗದ ಅಂತ ಹೇಳಿಬಿಡೋದಿಲ್ಲ. ನಾನು ಸಾಮಾನ್ಯನಿದ್ದೇನೆ ಅಂಥವನಲ್ಲ, ಆದರೂ ನೀನು ನನ್ನನ್ನು ರಕ್ಷಣೆ ಮಾಡಪ್ಪ, ಆ ಬಿರುದನ್ನು ಉಳಿಸ್ಕೊಳ್ಳೋ ಮಾರಾಯ ಅಂಥೇಳಿ ಹೇಳ್ತಾ ಇದ್ದ. ದಿನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನು ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವಾ ರಕ್ಷಿಸು ನಮ್ಮ ನನವರತ. ಎಷ್ಟು ಸುಂದರವಾಗಿ ಹೇಳ್ತಾರೆ, ದೀನ ನಾನು, ನಾನೊಬ್ಬ ಸಾಮಾನ್ಯ ಮನುಷ್ಯ, ಇಡೀ ಬ್ರಹ್ಮಾಂಡಕ್ಕೆ ದಾನಿ ನೀನು, ಎಲ್ಲರೂ ಕೊಡವು ನೀನೇನಾ. ವಿಚಾರಿಸಲು ಮತಿಹೀನ ನಾನು, ಎಷ್ಟೇ ವಿಚಾರ ಮಾಡಿದ್ರೂ ಬುದ್ಧಿ ಇಲ್ಲದವ ನಾನು. ಮಹಾಮಹಿಮನಾಗಿದ್ದಿ, ಸರ್ವೋತ್ತಮನಾಗಿದ್ದಿ, ಸರ್ವೋತ್ಕೃಷ್ಟನಾಗಿದ್ದಿ, ಸರ್ವಸ್ವಾಮಿಯಾಗಿದ್ದಿ ಪರಮಾತ್ಮ, ಕೈವಲ್ಯಪತಿ ನೀನು, ಮುಕ್ತಿ ಕೊಡೋವನು ನೀನೇ, ಮುಕ್ತಿ ನಿನ್ನ ಕೈಯಲ್ಲೇ ಇದೆ. ಏನು ಬಲ್ಲೇನು ನಾನು, ನಿನ್ನ ಬಗ್ಗೆ ನಾನು ಏನು ತಿಳ್ಕೊತೀನಪ್ಪ, ಏನೋ ಅಷ್ಟು ಅಷ್ಟ ಸ್ವಲ್ಪ ತಿಳ್ಕೊಂಡಿದ್ದೇನೆ, ಯಾರು ಪೂರ್ತಿಯಾಗೇ ತಿಳ್ಕೊಂಡಿಲ್ಲ. ಬ್ರಹ್ಮದೇವರೇ ಹೇಳಬೇಕಾದ್ರೆ ನಾನಂತೂ ಸಾಮಾನ್ಯ ಮನುಷ್ಯ. ನೆರೆ ಸುಜ್ಞಾನ ಮೂರುತಿ ನೀನು, ಜ್ಞಾನಾನಂದ ಮೂರುತಿ ನಿನ್ನ ಸಮಾನ ಈ ಪ್ರಪಂಚದಲ್ಲಿ ಯಾರಿದ್ದಾರಪ್ಪ, ಯಾರೂ ಇಲ್ಲ, ಸರ್ವೋತ್ತಮ ನೀನೇ. ಅಂತಹ ಪರಮಾತ್ಮ ದೇವ ನಮ್ಮನ್ನು ರಕ್ಷಿಸು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದೊಂದು ಪದ್ಯ ಇಷ್ಟು ಸುಂದರವಾಗಿದೆ ಅಂತಂದರೆ ಹೇಳೋಕ್ಕೆ ಸಾಧ್ಯ. ಅಷ್ಟು ಸುಂದರವಾಗಿ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡು, ದೇವಾ ನಮ್ಮನ್ನು ರಕ್ಷಣೆ ಮಾಡಪ್ಪ, ಯಾವಾಗಲೂ ರಕ್ಷಣೆ ಮಾಡು. ಈಗಂತೂ ಜಗತ್ತಿನಲ್ಲಿ ಎಲ್ಲರೂ ಒದ್ದಾಡ್ತಾ ಇದ್ದಾರೋ ಮಾರಾಯ, ನೀನು ರಕ್ಷಣೆ ಮಾಡಬೇಕು.
ರಕ್ಷಣೆ ಮಾಡಿ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅವರಿಂದ ಸೇವೆಯನ್ನು ತೆಗೆದುಕೊಂಡು ಅವರಿಗೆ ಅನುಗ್ರಹ ಮಾಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡಿ. ವತ್ತಿ ಮಹಾವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.